ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನನ್ನ ಹೆಸರು ಬಂದು ಮಾನಸ ಅಂತೇಳಿ, ನನ್ನ ಚಾನಲ್ನೇ ಬಂದು ಮಾನಸ ಗೌಡ ಕನ್ನಡ ವ್ಲಾಗ್ಸ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತಡ ಮಾಡೋದು ಬೇಡ, ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಕಡೆಯಿಂದ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿರಿ. ಮತ್ತು ತುಂಬ ಜನ ಕೇಳ್ತಾ ಇದ್ದೀರಾ, ಅಕ್ಕ ಯಾಕೆ ವೀಡಿಯೋ ಮಾಡ್ತಾ ಇಲ್ಲ, ವೀಡಿಯೋಸ್ ಹಾಕಿ ಅಂತ. ಸೊ ನನ್ನ ಬ್ಯುಸಿ ಶೆಡ್ಯೂಲ್ ಮಧ್ಯೆ ನನಗೆ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ. ಸೊ ವೀಡಿಯೋಸ್ ಮಾಡಬಾರ್ದು ಅಂತ ಏನಿಲ್ಲ, ವೀಡಿಯೋಸ್ ಮಾಡೋಕ್ಕೆ ಟೈಮ್ ಸಿಕ್ತಿಲ್ಲ ಅಷ್ಟೇ. ಟೈಮ್ ಸಿಕ್ಕಾಗೆಲ್ಲ ನಾನು ಆಲ್ಮೋಸ್ಟ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ತುಂಬ ಜನ ಈಗ ಒಂದು ಸ್ವಲ್ಪ ದಿನದಿಂದ ನಾನು ವೀಡಿಯೋ ಹಾಕಿದೆ ಬಾಡಿ ವಾಶದು. ಸೊ ಯಾರಾದರೂ ನೋಡಿಲ್ಲ ಅಂದರೆ ಇಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಮೇಲ್ಗಡೆ ಐ ಬಟನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಅವಿನೋ ಬಾಡಿ ವಾಶ್ ಬಗ್ಗೆ ಹಾಕಿದೆ, ತುಂಬ ಜನ ಅದಕ್ಕೆ ಕಮೆಂಟ್ ಮಾಡಿದರೆ ಏನಪ್ಪ ಅಂದು ಅಂದರೆ, ಸೊ ಪ್ರೈಸ್ ಜಾಸ್ತಿ ಆಗಿದೆ ಅಕ್ಕ, ಅಷ್ಟೊಂದು ಪ್ರೈಸ್ ಕೊಟ್ಟು ತೊಗೊಳೋಕ್ಕಾಗಲ್ಲ ಅಂತ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಪ್ರೈಸ್ ಬಂದು 150 ರುಪೀಸ್. ಯಾವುದು ಅಂದರೆ ಡವ್ ಗೋ ಫ್ರೆಶ್ ನರೇಶಿಂಗ್ ಬಾಡಿ ವಾಶ್ ಫ್ರೆಶ್ ಟಚ್. ತುಂಬಾ ಚೆನ್ನಾಗಿದೆ ಈ ಬಾಡಿ ವಾಶು, ನಾನು ಯೂಸ್ ಮಾಡಿದ್ಮೇಲೆ ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರೋದು. 115 ರೂಪಾಯಿಗೆ ತುಂಬ ಚೆನ್ನಾಗಿರುತ್ತೆ. ಅವಿನೋ ಬಾಡಿ ವಾಶ್ ಥರನೇ ಇರುತ್ತೆ ಇದು, ಒಂಥರ ಫ್ರೆಶ್ಮೆಂಟು, ತುಂಬಾ ಚೆನ್ನಾಗಿದೆ. ಸೊ ಅದು ಅವಿನೋ ಬಾಡಿ ವಾಶ್ ಏನಂತ ಅಂದರೆ 600 ರುಪೀಸ್ ಆಗಿದೆ. ಸೊ ನಾರ್ಮಲಾಗಿ ನಾನೇ ಆದ್ರೂ ಅಷ್ಟೊಂದು ಕೊಟ್ಟು ತೊಗೊಳೋಕ್ಕಾಗಲ್ಲ. ಸೊ ಅದರಿಂದ ಇದು 115 ರೂಪಾಯಿಗೆ ಆರಾಮಾಗಿ ತೊಗೊಬೋದು. ಸೊ ಮತ್ತು ಅವಿನೋ ಬಾಡಿ ವಾಶಲ್ಲಿ ಏನು ಫೀಲ್ ಆಗುತ್ತೆ, ಸೊ ಅದೇ ಫೀಲ್ ನಾವು ಡವ್ ರಿಫ್ರೆಶ್ಮೆಂಟ್ ಬಾಡಿ ವಾಶ್ನಲ್ಲೂ ನೋಡ್ಬೋದು. ತುಂಬ ಚೆನ್ನಾಗಿದೆ, ಇದ್ರ ಸ್ಮೆಲ್ಲು ಅಷ್ಟೇ ತುಂಬಾ ಇಷ್ಟ ಆಯಿತು ನನಗೂ. ಸೊ ಆದ್ದರಿಂದ ನಿಮಗೆ ಸಜೆಸ್ಟ್ ಮಾಡೋಕ್ಕೆ ನಾನು ಮಾಡಿದೆ. ತುಂಬ ಜನ ಹೋಮ್ ರೆಮಿಡೀಸ್ನ ತೋರಿಸಿ ಅಂತ ತುಂಬ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ನಾನು ಟೈಮ್ ಆದಾಗ ನಾನು ಖಂಡಿತವಾಗ್ಲೂ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನೀವು ಹೀಗೆ ಸಪೋರ್ಟ್ ಮಾಡಿ, ಆ್ಯಂಡ್ ನನಗಂತೂ ತುಂಬಾ ಖುಷಿಯಾಗಿದೆ, ಕಮೆಂಟ್ ಮಾಡ್ತಾ ಇರ್ತೀರಾ. ಬಟ್ ನನಗೆ ಯಾವ ವಿಡಿಯೋ ಬಂದು 3 ಡೇಸ್ ಚಾಲೆಂಜಲ್ಲಿ ಹೇಗೆ ಸ್ಕಿನ್ ವೈಟಿಂಗ್ ಮಾಡ್ಕೊಳ್ಳೋದು 3 ಡೇಸಲ್ಲಿ ಅಂತ, ನಾನು ಕಂಪ್ಲೀಟ್ 3 ಡೇಸು ವೀಡಿಯೋ ಹಾಕ್ತೀನಿ. ಸೊ 3 ಡೇಸ್ ಏನೆಲ್ಲ ಆಗುತ್ತೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ತುಂಬ ದಿನ ಆಗಿರೋದ್ರಿಂದ ವೀಡಿಯೋ ಹಾಕಿ ನನ್ನ ನಿಮ್ಮ ಮಧ್ಯೆ ಅಟ್ಯಾಚ್ಮೆಂಟ್ ಹೊಟ್ಟೋಗುತ್ತೆ ಅಂತ ದಯವಿಟ್ಟು ಅಂದ್ಕೋಬೇಡಿ. ನಾನಂತೂ ಯಾವಾಗಲೂ ನಿಮಗೆ ಚಿರಋಣಿ ಆಗಿರ್ತೀನಿ. ನನ್ನ ಹೀಗೆ ಸಪೋರ್ಟ್ ಮಾಡಿ, ಮುಂದೆ ನೀವು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.